ಮೈಸೂರಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ಗೆ ಕಾಂಗ್ರೆಸ್ ಕಾರ್ಯಕರ್ತೆಯರು ಅದಕ್ಕೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಒತ್ತಾಯ ಮಾಡಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಮೈಸೂರು ಹಾಗೂ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮೌರ್ಯ ವೃತ್ತದ ಬಳಿಯಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್ ಮಹಿಳಾ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಈ ಸಂದರ್ಭದಲ್ಲಿದ್ದರು. ಅತ್ಯಾಚಾರ ಮಾಡಿರುವಂತಹ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಘಟನೆ ನಡೆದು 24 ಗಂಟೆ ಆಯಿತು, ಇಷ್ಟೊತ್ತಾದರೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ. ಇನ್ನು ಗೃಹ ಸಚಿವರು ಮೈಸೂರಿಗೆ ಭೇಟಿ ಕೊಟ್ಟಿಲ್ಲ ಅನ್ನೋದು ಇವರ ಆರೋಪ. ಇದಿಷ್ಟೇ ಅಲ್ಲ, ಅತ್ಯಾಚಾರವನ್ನ ನಿಲ್ಲಿಸಬೇಕು, ಆರೋಪಿಗಳನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಒಬ್ಬ ವಿದ್ಯಾರ್ಥಿನಿಯ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರವನ್ನು ನೋಡಿದಾಗ ಇದು ಉತ್ತರ ಪ್ರದೇಶ ಮಾಡೆಲ್ ಅನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಸಹ ಸಾಮೂಹಿಕ ಅತ್ಯಾಚಾರ ಆಗದೇ ಇರತಕ್ಕಂಥದ್ದು, ಅದರಲ್ಲೂ ಸಹ ಸಾಂಸ್ಕೃತಿಕ ನಗರ ಮೈಸೂರು ನಗರದಲ್ಲಿ, ಅದರಲ್ಲೂ ಸಹ ಚಾಮುಂಡೇಶ್ವರಿಯ ಬೆಟ್ಟದ ತಪ್ಪಲಿನಲ್ಲಿ ಆಗಿರ್ತಕ್ಕಂಥದ್ದು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ಸಂಪೂರ್ಣವಾಗಿ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಗೃಹ ಮಂತ್ರಿಗಳು, ನಾಚಿಕೇಡಿನ ಗೃಹ ಮಂತ್ರಿಗಳು ಅತ್ಯಾಚಾರ ಆಗಿ 24 ಗಂಟೆ ಆದ್ರೂ ಸಹ ಮೈಸೂರು ನಗರಕ್ಕೆ ಭೇಟಿ ನೀಡಿಲ್ಲ. ಹಾಗೂ ಬೇಜವಾಬ್ದಾರಿಯಿಂದ ಇರ್ತಕ್ಕಂಥ ಈ ಗೃಹ ಮಂತ್ರಿಗಳು ಮತ್ತೊಂದು ಅತ್ಯಾಚಾರ ತುಮಕೂರಲ್ಲಿ ಆಗಿರ್ತಕ್ಕಂಥದ್ದು ನೋಡಿದಾಗ ಮಹಿಳೆಯರಿಗೆ ಯಾವುದೇ ರೀತಿಯಾದ ರಕ್ಷಣೆ ಕೊಡಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಗೃಹ ಸಚಿವರು ಘಟನೆ ನಡೆದು ಇಷ್ಟೊತ್ತಾದರೂ ಕೂಡ ಮೈಸೂರಿಗೆ ಭೇಟಿ ಕೊಟ್ಟಿಲ್ಲ, ಪರಿಶೀಲನೆ ಮಾಡಿಲ್ಲ ಅಂತ ಒಂದು ದೊಡ್ಡ ಆರೋಪವನ್ನು ಎದುರಿಸ್ತಿದ್ದಾರೆ. ಇದರ ಮಧ್ಯದಲ್ಲಿ ಅವರು ಕೊಡುವಂತ ಬೇಜವಾಬ್ದಾರಿಯುತ ಸ್ಟೇಟ್ಮೆಂಟ್ಗಳು, ವಾಹ್, ಒಂದ್ರ ಮೇಲೆ ಒಂದು ಶಹಬ್ಬಾಸ್ ಅನ್ಬೇಕು ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಒಬ್ರು ಜವಾಬ್ದಾರಿಯುತ ಗೃಹ ಸಚಿವರಾಗಿ ಇಂತ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಅಟ್ ದ ಸೇಮ್ ಟೈಮ್ ಇದು ರಾಜಕೀಯವಾಗಿ ಕನ್ವರ್ಟ್ ಆಗ್ತಾ ಇದೆ ಈ ಇಶ್ಯೂ. ಶರ್ಮಿತಾ ಶೆಟ್ಟಿ, ಈ ರಾಜ್ಯದ ನೂತನ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಎಂಬುವರು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರದಲ್ಲಿ ಅವಿವೇಕತನದ ಮಾತುಗಳನ್ನಾಡುವ ಮುಖಾಂತರ ರಾಜ್ಯದ ಜನರ ಮುಂದೆ, ಸಾರ್ವಜನಿಕರ ಮುಂದೆ, ಮಾಧ್ಯಮಗಳ ಮುಂದೆ ಮತ್ತು ವಿಪಕ್ಷಗಳ ಮುಂದೆ ಇವತ್ತು ಬೆತ್ತಲಾಗಿದ್ದಾರೆ. ಆ ಮುಖಾಂತರ ಒಬ್ಬ ಅಮಾಯಕ ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಪ್ರಕರಣವನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ರಾಜ್ಯದ ಗೃಹ ಸಚಿವರು ಬಾಯಿಗೆ ಬಂದಾಗ ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ ತಾನು ಎಷ್ಟು ಈ ಒಂದು ಖಾತೆಗೆ ಎಷ್ಟು ಮಟ್ಟಿಗೆ ನ್ಯಾಯ ದೊರಕಿಸಿಕೊಡ್ತೀನಿ ಮತ್ತು ಖಾತೆ ನಿರ್ವಹಿಸುವಲ್ಲಿ ನಾನು ಎಷ್ಟು ಶಕ್ತ ಅನ್ನೋದನ್ನ ಪರೋಕ್ಷವಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಮುಖಾಂತರ ನಾನು ಅಶಕ್ತ ಮತ್ತು ಎಲ್ಲೊಂದು ಕಡೆ ನನಗೆ ಸೂಕ್ಷ್ಮ ವಿಚಾರಗಳನ್ನು ಹ್ಯಾಂಡಲ್ ಮಾಡಕ್ ಬರಲ್ಲ ಅಂತ ಪರೋಕ್ಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಎಡವಟ್ಟನ್ನು ಮಾಡುವಂತ ಗೃಹ ಸಚಿವರು ಬೆಳಿಗ್ಗೆ ಕೂಡ ಯುವತಿಯ ತಂದೆ ತಾಯಿಯ ಗುರುತನ್ನು ಕೂಡ ಹೇಳಿದ್ರು, ಬಹಿರಂಗ ಹೇಳಿದ್ರು ಅಂತ. ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟದಲ್ಲಿ ಅವರ ಪೋಷಕರು ಇರ್ಬೋದು ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಒಳಗಾಗಿರ್ತಕ್ಕಂಥವ್ರ ವಿಚಾರವಾಗಿ ಯಾವುದೇ ರೀತಿಯ ಗುಟ್ಟನ್ನು ಯಾರು ಕೂಡ ಬಿಟ್ಕೊಡೋಂಗಿಲ್ಲ. ಇದು ಮತ್ತು ಕಾನೂನು ರೀತಿಯಲ್ಲಿ ಅಪರಾಧ ಕೂಡ ಹೌದು. ಆದರೆ ಇವತ್ತು ಗೃಹ ಸಚಿವರಾಗಿರುವಂಥ ಅರಗ ಜ್ಞಾನೇಂದ್ರ ಬೆಳಿಗ್ಗೆಯಷ್ಟೇ ಅತ್ಯಾಚಾರ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ಎಲ್ಲ ಒಂದು ಕಡೆ ಮಹಾರಾಷ್ಟ್ರದ ಒಂದು ಪ್ರಮುಖ ಪಟ್ಟಣದರು ಅಂತ ಹೆಸರು ಹೇಳುವ ಮುಖಾಂತರ ಎಲ್ಲ ಒಂದು ಕಡೆ ಅತ್ಯಾಚಾರ ಒಳಗಾಗಿರ್ತಕ್ಕಂಥ ವಿದ್ಯಾರ್ಥಿನಿಯ ತಂದೆ ತಾಯಿಯವರ ಮೂಲ ವಿಳಾಸವನ್ನು ಕೂಡ ಇವತ್ತು ಸ್ವತಃ ಗೃಹ ಸಚಿವರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಅವರು ಬಹಿರಂಗಪಡಿಸಿದರು. ಅದಾದ ತದನಂತರ ಇದೀಗ ಅತ್ಯಾಚಾರ ನಡೆಸ್ತಿರ್ತಕ್ಕಂಥವರು ಕಾಂಗ್ರೆಸ್ನವರು ನನ್ನ ಮೇಲೆ ರೇಪ್ ನಡೆಸಿದ್ದಾರೆ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಬಾಲಿಶವಾದ ಹೇಳಿಕೆಯನ್ನು ಕೊಟ್ಟರು. ಆ ಮುಖಾಂತರ ಈ ಪ್ರಕರಣವನ್ನು ಕಳೆದ 24 ಗಂಟೆ ಒಳಗಡೆ ಬಂದು ಏನು ಚೇಂಜ್ ಮಾಡತಕ್ಕಂಥ ಅವಕಾಶಗಳಿದ್ರು ಕೂಡ ಎಲ್ಲೊಂದು ಕಡೆ ಗೃಹ ಸಚಿವರು ಕೈ ಚೆಲ್ಲಿರುವಂಥದ್ದು ಮತ್ತು ಅವರ ಆಡಳಿತ ವೈಖರಿ ಕೂಡ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಯಾಕಂತೇಳಿದ್ರೆ ಮೈಸೂರಿನಲ್ಲಿ 8 ಜನ ಯಾರು ವಿದ್ಯಾರ್ಥಿಗಳಿಗೆ ಯಾರು ರೇಪ್ ಮಾಡಿದ್ರಂತ ಅವರ ಗುರುತನ್ನು ಅಲ್ಲ ಸ್ಥಳೀಯರೇ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತು ಈ ಸಂಬಂಧಪಟ್ಟ ಅವರು ವಾಹನದಲ್ಲಿ ಓಡಾಡಿರುವಂಥದ್ದು ಸಿಸಿ ಕ್ಯಾಮರಾ ಫುಟೇಜ್ಗಳಿದ್ರು ಕೂಡ ಎಲ್ಲೊಂದು ಕಡೆ ಪೊಲೀಸರು ಕೂಡ ಈ ಪ್ರಕರಣವನ್ನು ಭೇದಿಸುವಲ್ಲಿ ಅಂದರೆ ಬಹಳಷ್ಟು ವೇಗವಾಗಿ ಭೇದಿಸುವಲ್ಲಿ ವಿಫಲರಾಗಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗಿರುವಂಥದ್ದು ಮತ್ತು ಕಾಂಗ್ರೆಸ್ ಕೂಡ ಒಂದು ವಿಪಕ್ಷವಾಗಿ ಒಬ್ಬ ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಆಗಿದೆ, ಹಾಗಾಗಿ ಕೂಡಲೇ ಆರೋಪಿಗಳನ್ನ ಬಂಧನ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಈ ಒತ್ತಾಯವನ್ನು ಎಲ್ಲೊಂದು ಕಡೆ ರಾಜಕೀಯವಾಗಿ ತೆಗೆದುಕೊಂಡಿರುವಂಥ ಗೃಹ ಸಚಿವರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರವರು ಕಾಂಗ್ರೆಸ್ಸಿಗರು ನನ್ನ ಮೇಲೆ ರೇಪ್ ಮಾಡ್ತೀರ ಅನ್ನುವಂಥ ಬಾಲಿಶ ಹೇಳಿಕೆ ಕೊಡುವ ಮುಖಾಂತರ ತಾನೆಷ್ಟು ಗೃಹ ಖಾತೆ ನಿರ್ವಹಿಸಲಿ ಎಷ್ಟು ಅಸಮರ್ಥ ಅನ್ನೋದನ್ನ ಮತ್ತು ಅಧ್ಯಕ್ಷ ಅನ್ನೋದನ್ನ ಪರೋಕ್ಷವಾಗಿ ತೋರಿಸಿಕೊಟ್ಟಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕ ವಲಯದ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಗೃಹ ಸಚಿವರು ಈ ಹೇಳಿಕೆಯನ್ನು ಕೊಡೋ ಬದಲು ಅತ್ಯಾಚಾರ ಆಗಿರ್ತಕ್ಕಂಥ ಪ್ರಕರಣ ಸಂಬಂಧಪಟ್ಟಾಗೆ ಅತ್ಯಾಚಾರ ಪ್ರಕರಣ ಮಾಹಿತಿ ಬಂದ ಕೂಡಲೇ FIR ಅನ್ನು ದಾಖಲಿಸಿ ಅದಕ್ಕೆ ಒಂದು ಉನ್ನತ ಮಟ್ಟದ ತಂಡವನ್ನು ಮಾಡಿ ಕೂಡಲೇ ಇಷ್ಟರ ಒಳಗಡೆ ಬಂಧಿಸುವ ಒಂದು ಕೆಲಸಕ್ಕೆ ಕೈ ಹಾಕಬೇಕಿತ್ತು. ಆದರೆ ಗೃಹ ಸಚಿವರು ಇನ್ನೂ ಕೂಡ ಬೆಂಗಳೂರಿನಲ್ಲಿದ್ದಾರೆ, ಇಂದು ಇವತ್ತು ಸಂಜೆ ಮೈಸೂರಿಗೆ ತೆರಳಿದ್ದಾರೆ. ಈಗಾಗಲೇ ADGP ಪ್ರತಾಪ್ ರೆಡ್ಡಿ ನೇತೃತ್ವದಲ್ಲಿ ಒಂದು
ತನಿಖಾ ತಂಡವನ್ನು ಮಾಡಿರುವಂಥದ್ದು. ಆದರೆ ಈ ವಿಚಾರ ಅಂದರೆ ವಿದ್ಯಾರ್ಥಿನಿ ಅತ್ಯಾಚಾರ ವಿಚಾರ, ಯಾಕಂತೇಳಿದ್ರೆ ಬಹಳಷ್ಟು ಸಿ ಸಿ ಕ್ಯಾಮ್ರಾಗಳಿದ್ದು ಕೂಡ ಸ್ಥಳೀಯರು ಕೆಲವರಷ್ಟು ಗುರುತನ್ನು ಏನು ಪತ್ತೆ ಮಾಡುವ ಆಸಕ್ತಿ ಹೊಂದಿದ್ರು ಕೂಡ ಎಲ್ಲ ಒಂದು ಕಡೆ ಈ ಪೊಲೀಸ್ ಇಲಾಖೆ ಕೂಡ ಎಲ್ಲ ನಿಧಾನವಾಗಿ ಇರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಪೊಲೀಸ್ ಇಲಾಖೆಗೆ ಸರಿಯಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತಿಲ್ಲ. ಆ ಶಕ್ತಿಯುತವಾಗಿ ಕೆಲಸವನ್ನು ಮಾಡಿಸುವ ಮತ್ತು ಶಕ್ತಿ ತುಂಬಬೇಕಾಗಿರ್ತಕ್ಕಂಥ ಗೃಹ ಸಚಿವರೇ ಬಾಲಿಸಿ ಹೇಳಿಕೆ ಕೊಟ್ಟುಕೊಂಡು ಬೆಂಗಳೂರಿನಲ್ಲಿ ಅಡ್ಡಾಡ್ತಿದ್ದಾರೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಯಥಾರಾಜ ತಥಾ ಪ್ರಜಾ ಹಂಗೆ ಆಗಿದೆ. ಗೃಹ ಸಚಿವರು ಹಂಗೆ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು ಹಂಗೆ ಆಗೋಯ್ತೇನೋ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತೊಂದು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.